ಬೃಹತ್ ಗಾತ್ರದ ಅನಕೊಂಡ ಒಂದು ಹೆದ್ದಾರಿ ದಾಟುತ್ತಿದ್ದನ್ನ ಕಂಡು ಜನರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಅದು ರಸ್ತೆ ದಾಟಲು ಅನುವು ಮಾಡಿಕೊಟ್ಟ ಘಟನೆ ಬ್ರೆಜಿಲ್ನಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಅನಕೊಂಡ ಒಂದು ಹೆದ್ದಾರಿ ದಾಟುತ್ತಿರುವುದನ್ನ ಕಂಡ ಜನರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಅದು ಅನಾಯಾಸವಾಗಿ ರಸ್ತೆ ದಾಟಲು ಅನುವು ಮಾಡಿಕೊಟ್ಟ ಘಟನೆ ಬ್ರೆಜಿಲ್ನಲ್ಲಿ ನಡೆದಿದೆ. ಸದಾ ವಾಹನ ದಟ್ಟಣೆ ಇರುವ ಬ್ರೆಜಿಲ್ ದೇಶದ ಫೋರ್ಟೋವೆಲೋ ನಗರದಲ್ಲಿನ ರಸ್ತೆಯಲ್ಲಿ 10 ಅಡಿ ಉದ್ದದ 30 ಕೆಜಿ ತೂಕದ ಬೃಹತ್ ಅನಕೊಂಡವೊಂದು ಕಂಡ ಜನತೆ ವಾಹನಗಳನ್ನು ನಿಲ್ಲಿಸಿ ಅದು ರಸ್ತೆ ದಾಟುವವರೆಗೂ ಕಾದ ನಂತರ ವಾಹನಗಳನ್ನು ಚಾಲನೆ ಮಾಡಿದ್ದಾರೆ. ಈ ಸನ್ನಿವೇಶವನ್ನು ವಿಡಿಯೋ ಮಾಡಿರುವ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಅಸಭ್ಯ ಘೋಷಣೆ ಕೂಗಿದ ಮಕ್ಕಳಿಗೆ ಪ್ರಿಯಾಂಕಾ ಗಾಂಧಿ ತಡೆಯೊಡ್ಡಿ ಬುದ್ಧಿ ಹೇಳಿದ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋವೊಂದರಲ್ಲಿ ಮಕ್ಕಳು ಪ್ರಧಾನಿ ಮೋದಿ ವಿರುದ್ಧ ಚೌಕಿದಾರ್ ಚೋರ್ ಹೇ ಎಂದು ನಿರಂತರವಾಗಿ ಘೋಷಣೆ ಕೂಗುತ್ತಿದ್ದರು. ಈ ಸಂದರ್ಭದಲ್ಲಿ ತಕ್ಷಣ ಮಧ್ಯ ಪ್ರವೇಶಿಸಿದ ಪ್ರಿಯಾಂಕಾ ಗಾಂಧಿ ಹಿಂದಿಯಲ್ಲಿ ಏ ವಾಲಾ ನಹಿ ಏ ವಾಲಾ ನಹಿ ಅಚ್ಚ ನಹಿನ್ ಲಗಾ ರಹಾ ಹೇ ಎಂದು ಬೆರಳು ಮಾಡಿ ಮಕ್ಕಳಿಗೆ ಬುದ್ಧಿವಾದ ಹೇಳಿದರು. ಇದಾದ ನಂತರ ಮಕ್ಕಳು ತಕ್ಷಣ ಘೋಷಣೆಯನ್ನು ನಿಲ್ಲಿಸಿ ರಾಹುಲ್ ಗಾಂಧಿ ಜಿಂದಾಬಾದ್ ಎನ್ನುವ ಘೋಷಣೆಗಳನ್ನು ಕೂಗಿದರು. ಈಗ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಪ್ರಿಯಾಂಕಾರ ಈ ನಡೆ ಈಗ ಸಾಕಷ್ಟು ಮೆಚ್ಚುಗೆಗೆ ಕಾರಣವಾಗಿದೆ. ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧಿಸಿದ್ದ ಯೋಧ ತೇಜ್ ಬಹದ್ದೂರ್ ಯಾದವ್ ನಾಮಪತ್ರ ರದ್ದಾಗಿದೆ. ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಎಸ್ಪಿ ಬಿಎಸ್ಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ತೇಜ್ ಬಹದ್ದೂರ್ ಯಾದವ್ ಅವರ ಅರ್ಜಿಯನ್ನು ಚುನಾವಣಾ ಆಯೋಗ ರದ್ದುಪಡಿಸಿದೆ. ತೇಜ್ ಬಹದ್ದೂರ್ ಯಾದವ್ ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣಾ ಆಯೋಗವು ಕೆಲವು ದಾಖಲೆಗಳನ್ನು ನೀಡಲು ಅಂತಿಮ ಗಡುವು ನೀಡಿತ್ತು. ಈಗ ಈ ಗಡುವು ಮೀರಿದ ಹಿನ್ನೆಲೆಯಲ್ಲಿ ಅವರ ಅರ್ಜಿಯನ್ನು ಆಯೋಗವು ರದ್ದುಪಡಿಸಿದೆ. ಈಗ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ತೇಜ್ ಬಹದ್ದೂರ್ ಯಾದವ್ ತಮ್ಮ ಅರ್ಜಿಯನ್ನು ತಪ್ಪಾಗಿ ತಿರಸ್ಕರಿಸಲಾಗಿದೆ, ಆದ್ದರಿಂದ ತಾವು ಸುಪ್ರೀಂ ಕೋರ್ಟ್ಗೆ ಹೋಗುವುದಾಗಿ ತಿಳಿಸಿದ್ದಾರೆ. ನಿನ್ನೆ 6:15ಕ್ಕೆ ಎಲ್ಲಾ ಪುರಾವೆಗಳನ್ನು ಒದಗಿಸಬೇಕೆಂದು ನನಗೆ ಹೇಳಲಾಗಿತ್ತು. ಅದರ ಅನುಗುಣವಾಗಿ ನಾವು ಎಲ್ಲಾ ಪುರಾವೆಗಳನ್ನು ಸಲ್ಲಿಸಿದ್ದೇವೆ. ಆದಾಗ್ಯೂ ನನ್ನ ನಾಮನಿರ್ದೇಶನವನ್ನು ತಿರಸ್ಕರಿಸಲಾಗಿದೆ ಎಂದು ತೇಜ್ ಬಹದ್ದೂರ್ ಯಾದವ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ವಿಶ್ವಪ್ರಸಿದ್ಧ ಚಾರ್ಮಿನಾರ್ ಕಟ್ಟಡ ದುರಸ್ತಿ ವೇಳೆ ಗೋಪುರದ ಭಾಗ ಕುಸಿತವಾಗಿದೆ. ವಿಶ್ವಪ್ರಸಿದ್ಧ ಚಾರ್ಮಿನಾರ್ ಕಟ್ಟಡ ದುರಸ್ತಿ ಸಂದರ್ಭದಲ್ಲಿ ಗೋಪುರದ ಒಂದು ಭಾಗ ಕುಸಿದಿರುವ ಘಟನೆ ಬುಧವಾರ ರಾತ್ರಿ ನಡೆದಿದೆ. 16ನೇ ಶತಮಾನದ ಐತಿಹಾಸಿಕ ಕಟ್ಟಡದ ಒಂದು ಭಾಗ ರಾತ್ರಿ ವೇಳೆ ಪ್ರವಾಸಿಗರು ಇರುವಾಗಲೇ ಕುಸಿದು ಬಿದ್ದಿದೆ. ಆದರೆ ಇದಕ್ಕೆ ನಿಖರ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಘಟನೆಯ ಬಗ್ಗೆ ಪರಿಶೀಲನೆಗಾಗಿ ಇಂದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆಂದು ಮೂಲಗಳು ತಿಳಿಸಿವೆ. ಫಾನಿ ಚಂಡಮಾರುತ ಭೀತಿಯಲ್ಲಿ ಒಡಿಶಾ ಸುಮಾರು 8 ಲಕ್ಷ ಜನರು ಸ್ಥಳಾಂತರ. ಒಡಿಶಾ ಕರಾವಳಿಗೆ ಶುಕ್ರವಾರ ಫಾನಿ ಚಂಡಮಾರುತ ಅಪ್ಪಳಿಸುವ ಭೀತಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ನೆಲೆಸಿರುವ ಸುಮಾರು 8 ಲಕ್ಷ ಜನರನ್ನು ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಫಾನಿ ಚಂಡಮಾರುತವು ಪ್ರಕೃತ ಬಂಗಾಳ ಕೊಲ್ಲಿಯ ಪಶ್ಚಿಮ ಮಧ್ಯದಲ್ಲಿ ಒಡಿಶಾದ ಪುರಿಯಿಂದ ಸುಮಾರು 450 ನೈಋತ್ಯದಲ್ಲಿದ್ದು ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಿಂದ ಸುಮಾರು 225 ಕಿಲೋಮೀಟರ್ ಆಗ್ನೇಯದಲ್ಲಿ ಮತ್ತು ಪಶ್ಚಿಮ ಬಂಗಾಳದ ದೀರ್ಘಾದಿಂದ ಸುಮಾರು 650 ಕಿಲೋಮೀಟರ್ ನೈಋತ್ಯದಲ್ಲಿ ಇದೆ ಎಂದು ತಿಳಿದು ಬಂದಿದೆ. ಈ ಬೆನ್ನಲ್ಲೇ ಒಡಿಶಾ ಕರಾವಳಿ ಭಾಗದಲ್ಲಿರುವ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ತನ್ನ ಅಧಿಕೃತ ವೆಬ್ ತಾಣದಲ್ಲಿ ಸಿಬಿಎಸ್ಇ ಕ್ಲಾಸ್ 12 ಫಲಿತಾಂಶವನ್ನು ಪ್ರಕಟಿಸಿದೆ.
2018-19 ಶೈಕ್ಷಣಿಕ ವರ್ಷಕ್ಕೆ 2019 ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಸಿಬಿಎಸ್ಇ ಕ್ಲಾಸ್ 10 ಹಾಗೂ 12ನೇ ಕ್ಲಾಸ್ ಪರೀಕ್ಷೆ ನಡೆಸಲಾಗಿತ್ತು. ಸರಿಸುಮಾರು 31,14,821 ವಿದ್ಯಾರ್ಥಿಗಳು ಕ್ಲಾಸ್ 10 ಹಾಗೂ ಕ್ಲಾಸ್ 12 ಪರೀಕ್ಷೆ ಬರೆದಿದ್ದರು. ಈ ಪೈಕಿ 28 ಲೈಂಗಿಕ ಅಲ್ಪಸಂಖ್ಯಾತರಿದ್ದರು. 4,974 ಪರೀಕ್ಷಾ ಕೇಂದ್ರದಲ್ಲಿ ಹಾಗೂ 78 ವಿದೇಶಿ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಸಿಬಿಎಸ್ಇ ಕ್ಲಾಸ್ ಕಲೆ ವಿಜ್ಞಾನ ಹಾಗೂ ಕಾಮರ್ಸ್ ವಿಷಯದ ಫಲಿತಾಂಶವನ್ನು ಸಿಬಿಎಸ್ಇ ವೆಬ್ ತಾಣದಲ್ಲಿ ನೋಡಬಹುದಾಗಿದೆ. ಕೈಯಲ್ಲಿ ಹಾವು ಹಿಡಿದು ಹಾವಾಡಿಗರೊಂದಿಗೆ ಪ್ರಿಯಾಂಕಾ ಸಂವಾದ. ಪೂರ್ವ ಉತ್ತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ತಾಯಿ ಸೋನಿಯಾ ಗಾಂಧಿ ಸ್ವಕ್ಷೇತ್ರ ರಾಯ್ಬರೇಲಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಈ ವೇಳೆ ಹಾವಾಡಿಗರನ್ನ ಭೇಟಿಯಾದ ಪ್ರಿಯಾಂಕಾ ಗಾಂಧಿ ಕೈಯಲ್ಲಿ ಹಾವು ಹಿಡಿದು ಅವರೊಂದಿಗೆ ಸಂವಾದ ನಡೆಸಿದ್ದು ವಿಶೇಷವಾಗಿತ್ತು. ಹಾವಾಡಿಗರ ಸಮಸ್ಯೆ ಆಲಿಸಿದ ಪ್ರಿಯಾಂಕಾ ಗಾಂಧಿ ಈ ವೇಳೆ ಜನರ ಸಮ್ಮುಖದಲ್ಲಿ ಕೈಯಲ್ಲಿ ಹಾವು ಹಿಡಿದು ಅಚ್ಚರಿ ಮೂಡಿಸಿದರು. आबादी ही या नहीं है तो सर कम से कम हमारी अंदाज से 200-300 से 200 से ऊपर है. कुछ नहीं करेगा भैया, कुछ नहीं करेगा सर. इसका सब कुछ भैया की सर आबादी देखो नीचे चले. अच्छा मानो ये कर रहा है बेचारा. हां अरे भैया एक मिनट भैया की आबादी सर सब बच्चे लोग. एक मिनट प्रियंका जी, एक मिनट प्रियंका जी, ಕೃಷ್ಣಾ ನದಿಯ ನೀರಿಗಾಗಿ ವಿಷ ಸೇವಿಸುವುದಕ್ಕೆ ಮುಂದಾದ ರೈತರು. ಕೃಷ್ಣಾ ನದಿಗೆ ನೀರು ಬಿಡುಗಡೆಗೆ ಒತ್ತಾಯಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ. ಕೃಷ್ಣಾ ನದಿಗೆ ನೀರುವ ಮಾಂಜರಿ ಸೇತುವೆ ಮೇಲೆ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮ ಸಂಕೇಶ್ವರಿ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದ ಕೃಷ್ಣೆಗೆ ನೀರು ಬಿಡಲು ಒತ್ತಾಯ. 3-4 ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯ. ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಪ್ರತಿಭಟನೆ. ಕರ್ನಾಟಕ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಸ್ಥಳಕ್ಕೆ ತಹಸೀಲ್ದಾರ್ ಸಂತೋಷ್ ಬಿರಾದಾರ್ ಭೇಟಿ ರೈತರ ಮನವಿಗೆ ಸ್ಪಂದಿಸನ್ ಮಾಡುವುದಾಗಿ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಬೇಕೆಂದು ಪಟ್ಟು ಹಿಡಿದು ರಸ್ತೆಯ ಮೇಲೆ ಉಗ್ರವಾಗಿ ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಭಟನಾಕಾರರು ಮತ್ತು ಪೊಲೀಸ್ ಸಿಬ್ಬಂದಿಗಳ ನಡುವೆ ವಾದ ವಿವಾದ ನಡೆದರೂ ಸಹ ರೈತರ ಸಮಸ್ಯೆ ತಕ್ಷಣ ಬಗೆಹರಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ನೀರು ಬಿಡದಿದ್ದರೆ ವಿಷ ಸೇವಿಸುವುದಾಗಿ ಎಚ್ಚರಿಸಿದ ರೈತರು ಅಧಿಕಾರಿಗಳಿಗೆ ನೀಡಿದರು. ಸುಮಾರು 3 ಗಂಟೆ ರಸ್ತೆ ತಡೆದು ಪ್ರತಿಭಟನೆ ಕೈಗೊಂಡಿರುವುದರಿಂದ 4 ಕಿಲೋಮೀಟರ್ ದೂರದವರೆಗೆ ವಾಹನ ನಿಲುಗಡೆಯಾಗಿತ್ತು. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದಾಗಿತ್ತು ವಿದಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.